ಹಲೋ ಹಲೋ, ಅಲ್ಲಮ್ಮ, ಅವ್ರೇನೋ ಮಾಡ್ತಾರೆ ಹುಡುಗರು ಮಕ್ಕಳು, ಅವ್ರಿಗೆ ಬುದ್ಧಿ ಇಲ್ಲ, ಬಾರಿ ಬಾರಿ ಮಾಡ್ತಾರೆ. ನೀನು ಪದೇ ಪದೇ ಫೋನ್ ಮಾಡ್ತೀಯಲ್ಲ, ಯಾರು ನೀನು? ಸರ್. ನಾ ಪುಷ್ಪಾ ಕಲಾಲ್ ಅಂತ ಹೇಳಿ. ಹಾ, ಆದ್ರೆ ಏನ್ ಸಂಬಂಧ? ಏನು ನಿಮಗೆ ಪರಿಚಯ ಇಲ್ಲ, ಏನೂ ಇಲ್ಲ, ಫೋನ್ ಯಾಕೆ ಮಾಡ್ತೀರಿ? ನನ್ ಬಗ್ಗೆ ಸ್ವಲ್ಪ ನಿಮ್ಮ ಬಗ್ಗೆ ಕೇಳಬೇಕಿತ್ತು. ಮಾತಾಡೋಕೆ ಬೇರೆ ಎಲ್ಲಾದರೂ ಮಾತಾಡ್ಕೊಳ್ಳಿ. ಇವನಿಗೂ ಅದಕ್ಕೇನು ಸಂಬಂಧ? ಇವನು ಹೇಳ್ಕೊಂಡಿದ್ದಾನೇನೋ ಹಿಂಗೆ ಮಾತಾಡೋನು ಅಂತ? ಇವನ ಹತ್ರ ಮಾತಾಡೋದೇನು ಮುಚ್ಚು ಮರೆ ಇರೋದಿಲ್ಲ, ಎಲ್ಲ ಪಾರದರ್ಶಕವಾದ ಫೇಸ್ಬುಕ್ ಅಲ್ಲಿ ಬಂದ್ಬಿಡುತ್ತೆ. ಯಾಕೆ ಇವನ ಹತ್ರ ಇಟ್ಕೋತೀರಿ ನೀವೆಲ್ಲ? ಅದು ಏನ್ ಧೈರ್ಯ ಕಣ, ಮೂರನೇ ವ್ಯಕ್ತಿಗೆ ಹಿಂಗೆ ಫೋನ್ ಮಾಡ್ತೀರಿ? ಏನ್ ಪಾಪ, ಯಾರಾದ್ರೂ ಎಲ್ಲರೂ ಒಂದೇ ತರ ಇರಲ್ಲ, ನೀವ್ ಯಾಕೆ ಹಂಗೆ ಮಾಡ್ತೀರಿ ಫೋನು? ಯಾವ ಧೈರ್ಯದ ಮೇಲೆ ಮಾಡ್ತೀರಿ ನೀವು? ಇಲ್ಲ ಸರ್, ನಮ್ಗ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಂಗಾಗಿ ಕೇಳೋಣ ಅಂತ ಪ್ರಾಬ್ಲಮ್ ಹೇಳಿ. ಆದ್ರೆ ಎಲ್ಲಾರ್ಗು ಆಗುತ್ತೆ. ಪ್ರಾಬ್ಲಮ್ ಇಲ್ಲದೆ ಇರೋ ತೋರಿಸ್ಬಿಡು ಒಂದು ಒಬ್ರು ಸರ್, ಇಂಥವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳು, ಅವ್ರಿಗಿಂತ ಒಳ್ಳೇದಾಗಿ ಮಾಡ್ಕೊಡ್ತೀನಿ ನಿಂಗೆ, ಹೇಳು, ಬುದ್ಧಿ ಹೇಳ್ಕೊಡ್ತೀನಿ. ಯಾರು ಪ್ರಾಬ್ಲಮ್ ಇಲ್ಲ ಹೇಳು. ಅಲ್ಲ, ಒಂದು ವಿಷಯ ಬೇಕು ಅಂದ್ರೆ ಅವ್ರಿಗೆ ಏನ್ ಅನ್ಕೋತಾರೆ? ಏನು ಇಲ್ಲದೆ ಫೋನ್ ಮಾಡ್ತಿರಲ್ಲ ನೀವು? ಇನ್ ಇದಕ್ಕಿಂತ ಇನ್ನೇನು ಎಕ್ಸಾಂಪಲ್ ಹೇಳು. ಒಬ್ಬ ಸರ್, ಮನುಷ್ಯನಿಗೆ ಫೋನ್ ಮಾಡ್ತೀರಿ ನೀವು, ಅದು ಏನು? ಫೋನ್ ಇಟ್ರು ಮಾಡ್ತೀರಿ, ಫೋನ್ ಬೇಡ ಅಂದ್ರು ಮಾಡ್ತೀರಿ, ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತೀರಿ ನೀವು. ತಪ್ಪದು, ಸರ್ ಅದೇನದು ನಾವು ನಿರ್ಜೀವಿನ ಅಹೋರಾತ್ರ, ನಿರ್ಜೀವಿನ ಆ ಗಣಿತರ ನೀವು ಅಗದು ಕಲ್ಲಿದ್ದಲು ತೆಗಿಯೋದಕ್ಕೆ. ಇಲ್ಲ ಸರ್, ನಮಗೂ ಗೊತ್ತಿರಲಿಲ್ಲ. ನಮ್ಗ್ ಬ್ಲೈಂಡ್ ಇದೀವಿ ಸರ್, ಹಂಗಾಗಿ. ಆಯ್ತಮ್ಮ, ತಪ್ಪಾಯ್ತು, ನಿನ್ನ ಹತ್ರ ನೋವು ಕೊಟ್ಟೆ, ಕ್ಷಮಿಸ್ಬಿಡ್ತಾಯಿ. ಇಲ್ಲ ಸರ್, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಸರ್, ನಿಮ್ದು ನೀವು ಹೇಳ್ಕೊಂಡಿದ್ದೀರಿ, ಹಂಗೇನಿಲ್ಲ ಸರ್. ತಪ್ಪಾಯ್ತಮ್ಮ, ನಿಮ್ ಕಾಲ್ ಗುಟ್ಟಿ ಹೇಳ್ತೀನಿ, ತಪ್ಪಾಯ್ತು. ನಿನಗಿಂತ ಪ್ರಾಬ್ಲಮ್ ಅಹೋರಾತ್ರ ಯಾವತ್ತೂ ನೋಡಿಲ್ಲ ಕಣ. ನಿನಗಿಂತ ಪ್ರಾಬ್ಲಮ್, ನೀನೇ ಪ್ರಾಬ್ಲಮ್ ಅಂದ್ರೆ ಇನ್ ನಾವೆಲ್ಲ ಎಲ್ಲಿ ಹೋಗ್ಬೇಕು ಇಲ್ಲ ನೀವು? ಸರ್, ತಪ್ಪಾಯ್ತಮ್ಮ, ಸರ್ ಸರ್ ಕ್ಷಮಿಸ್ಬಿಡ್ತೀನಿ. ಹಾಕೆಲ್ಲ ಕೇಳ್ಬೇಡಿ, ನಂಗೆ ಒಂಥರ ಮುಜುಗರ ಆಗುತ್ತೆ ಸರ್. ಇಲ್ಲಮ್ಮ, ಮುಜುಗರ ಅಲ್ಲ, ಇದು ಮಹಾ ಪಾಪ ಮಾಡ್ಬಿಟ್ಟ ಅಹೋರಾತ್ರ, ನಿನಗೆ ನೋವು ಕೊಟ್ಟು ಬಿಟ್ಟ ತಾಯಿ. ಸರ್ ಸರ್ ಅದಕ್ಕೋ ಫೋನ್ ಮಾಡಕ್ ಹೆಂಗ್ ಬರುತ್ತೋ ನಿನಗೆ ಕಣ್ಣು ಕಾಣದಿದ್ದಾಗ? ಅಂದ್ರೆ ಸರ್, ನಮ್ದು ಫೋನು ನಿಮ್ ತರಾನೇ ಇರುತ್ತೆ ಸರ್, ಟಚ್ ಸ್ಕ್ರೀನ್ ಅಂತ ಹೇಳಿ. ಅದ್ರಲ್ಲಿ ಒಂದು ಆ್ಯಪ್ ಇದೆ ಸರ್, ಆಕ್ಸೆಸಿಬಿಲಿಟಿ ಒಳಗಡೆ ಸೆಟ್ಟಿಂಗ್ಸ್ ಅಲ್ಲಿ ಆಕ್ಸೆಸಿಬಿಲಿಟಿ ಟಾಕ್ ಬ್ಯಾಕ್ ಅಂತ ಇದೆ ಸರ್. ಅದನ್ನ ಆನ್ ಮಾಡಿದ್ರೆ ಅದೆಲ್ಲ ಹೇಳುತ್ತೆ ಸರ್, ನೀವು ಹೇಗೆ ಕಣ್ಣಿಂದ ನೋಡಿ ಮಾಡ್ತೀರಲ್ಲ, ಹಾಗೆ ನಮ್ಗೆ ಹೇಳುತ್ತೆ ಸರ್ ನಾವೇನೇ ಇದ್ ಮಾಡಿದ್ರು. ಅಮ್ಮಿ ಬಾರ್ನ್ ಬ್ಲೈಂಡ್ ಬಂಗಾರ ನೀನು? ಹಾ ಸರ್, ಬಾರ್ನ್ ಅಯ್ಯೋ ಬ್ಲೈಂಡ್ ಬಂಗಾರು, ನಿನ್ ಕಾಲ್ ಮುಟ್ಬೇಕಮ್ಮ, ನಿನ್ಗೆ ಸರ್ ನೋವು ಸರ್ ಸರ್ ಆ ತರ ಇದ್ ಮಾಡ್ಬೇಡಿ ಕೈಲಿ ಸರ್ ಆಗ್ತಾ ಪ್ಲೀಸ್ ಇಲ್ಲಮ್ಮ ಇದಕ್ಕ. ಅಯ್ಯೋ ದೇವರ, ಪ್ಲೀಸ್ ನಿನ್ನಂತ ಪ್ಲೀಸ್ ಅವ್ರಿಗೆ, ನಮ್ಮಂತ ಅವ್ರಿಗೆ ನೀನು ದೇವರಮ್ಮ. ನಿನಗೆ ನಾವು ಹೇಳ್ಕೊಡೋದೇನಿದೆಯೋ, ಸರ್, ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ ಸರ್, ನಮ್ಗೆ ಒಂಥರ ಆಗುತ್ತೆ ಸರ್. ನಿನಗೇನೋ ಪ್ರಾಬ್ಲಮ್ ಹೇಳ್ತಾಯಿ. ಏನೂ ಇಲ್ಲ ಸರ್, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಭ್ಯಾಸ ತಲೆಗತ್ತಲ್ಲ ಸರ್, ಮತ್ತೆ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ಒಂದಾಗಿತ್ತು ಸರ್, ಅದು ರಿಜೆಕ್ಟ್ ಆಯ್ತು ಸರ್, ಅದು ಯಾವ್ದರಿಂದ ಅಂತ ಏನ್ ಗೊತ್ತಾಗ್ಲಿಲ್ಲ. ಓದ್ತಾ ಇದೀಯಮ್ಮ ನೀನು? ಇವಾಗ ಡಿಗ್ರಿ ಫೈನಲ್ ಇಯರ್ ಮುಗಿತು ಸರ್, ಯಾವುದು ಸಬ್ಜೆಕ್ಟು? BA ತಗೊಂಡಿದ್ದೆ ಸರ್ ನಾನು, ಅದರಲ್ಲಿ ಹಿಸ್ಟ್ರಿ ಪೊಲಿಟಿಕಲ್ ಸೋಷಿಯಾಲಜಿ ತಗೊಂಡಿದ್ದೆ ಸರ್. ಎಲ್ಲಿ ಹುಟ್ಟಿದ್ದು ತಾಯಿ ನೀನು? ಇಲ್ಲಿ ಹುಬ್ಳಿ ತಾಲೂಕು ಧಾರವಾಡ ಜಿಲ್ಲೆ ಸರ್, ಹೆಬ್ಸೂರ್ ಅಂತ ಹೇಳಿ ಸರ್. ಹಲೋ ಸರ್, ಯಾಕೆ ಅಮ್ಮಿ ಬ್ಲೈಂಡ್ ಅಂತ ನಿನ್ಗೆ? ಅಂದ್ರೆ ಸರ್ ರಿಲೇಶನ್ಶಿಪ್ ಅಲ್ಲಿ ನಮ್ಮ ಅಪ್ಪ ಅಮ್ಮಂದು ಸ್ವಲ್ಪ ಮದುವೆ ಆಗಿದೆ ಅಂತೆ ಸರ್, ನಮ್ಮ ತಾಯಿಗೂ ಹಾಗೆ ಇದೆ ಸರ್, ನಮ್ಮ ಅಕ್ಕನಿಗೂ ಹಾಗೆ ಇದೆ. ಯಾರಿಗೂ ಕಣ್ಣು ಕಾಣಲ್ವನು? ಅವ್ರಿಗೆ ಒಂದೊಂದು ಕಾಣಿಸುತ್ತೆ ಸರ್, ನನಗೆ ಎರಡೂ ಕಣ್ ಕಾಣಲ್ಲ ಸರ್. ಅಯ್ಯೋ ಬಂಗಾರು, ನಮ್ಮ ಅಕ್ಕನಿಗೂ ಯಾರಾದ್ರೂ ಐ ಡೊನೇಟ್ ಮಾಡಿದ್ರೆ? ಡೊನೇಟ್ ಮಾಡಿದ್ರು ಬರಲ್ಲ ಸರ್, ಯಾಕಂದ್ರೆ ಫುಲ್ ನರ ವೀಕ್ನೆಸ್, ಆಪರೇಷನ್ ಎಲ್ಲ ಆಗಿದೆ ಸರ್ ನಮ್ದು ಚಿಕ್ಕ ವಯಸ್ಸಲ್ಲಿ. ಬಣ್ಣ ಕೂಡ ಕಾಣಲ್ವೇನೋ? ಇಲ್ಲ ಸರ್, ಅಯ್ಯೋ ತಾಯಿ, ನಿನ್ ವಯಸ್ಸು ಎಷ್ಟಮ್ಮ ಬಂಗಾರು? ಈಗ 23 ವರ್ಷ ಸರ್. ನಮ್ಮ ಅಕ್ಕನು ಜಾಬ್ ಮಾಡ್ತಿದ್ದಾಳೆ ಸರ್ ಇವಾಗ, SDA ಇಲ್ಲಿ ಕೋರ್ಟ್ ಅಲ್ಲಿ ನರಗುಂದಲ್ಲಿ ಸರ್. ಅವ್ರಿಗೂ ಕಣ್ ಕಾಣಲ್ಲ ಸರ್, ಅದೇ ಮದುವೆ ಬಗ್ಗೆ ಅವ್ರದ್ದು ಕೇಳ್ಬೇಕಾಗಿತ್ತು ಸರ್. ನಿನಗೆ ಇಷ್ಟವಾದ ಬಣ್ಣ ಯಾವುದು? ನಂಗ್ ಬಣ್ಣದ ಪ್ರತಿ ಇದನ್ನೇ ಗೊತ್ತಿಲ್ಲ ಸರ್, ಅಲ್ಲ, ನಿನಗೆ ಬಣ್ಣದ ಹೆಂಗೆ ಗುರುತಿಡಿತೀರಿ ನೀವು ಬಣ್ಣನ? ಅದು ಕಂಡು ಹಿಡಿಯೋಕ್ ಆಗಲ್ಲ ಸರ್. ಈ ಹೂವು ಮಧ್ಯದಲ್ಲಿ ಅವ್ರು ಯಾರೋ ಹಿಂದೆ ಹೇಳ್ಕೊಡ್ತಾರೆ, ಹೇಳ್ಕೊಡ್ಬಾರ್ದು ಅಂತ ಹೇಳಿ ಸೈಲೆಂಟ್ ಆಗಿರೋ ಕೇಳೋರಿಗೆ. ಹಾ ಸರ್, ಇಲ್ಲ ಸರ್ ಬಣ್ಣದ ನಮ್ಗೆ ಅಷ್ಟೊಂದು ಅಲ್ಲ, ಇವಾಗ ಇಮ್ಯಾಜಿನೇಷನ್. ಸೂರ್ಯ ಯಾವ ಬಣ್ಣ ಹೇಳು? ಸೂರ್ಯ ಆಕಾಶ ನೀಲಿ ಅಂತ ಹೇಳ್ತಾರೆ ಸರ್, ಬಟ್ ಸೂರ್ಯ ನಾವು ಅದನ್ನ
ಸೂರ್ಯ ಯಾವುದು? ಆಕಾಶ ನೀಲಿ, ಸೂರ್ಯ ಮಣ್ಣಿನ ಬಣ್ಣ. ಕಪ್ಪುನ್. ಅಯ್ಯೋ ಬಂಗಾರು, ನಿನ್ನ ಬಣ್ಣ. ಕಪ್ಪು ಸರ್. ಅಯ್ಯೋ ಬಂಗಾರು, ನಿನಗೆ ಮದುವೆ ಮದುವೆ ಇನ್ನ ಆಗಿಲ್ಲ ಸರ್. ಬಟ್ ಆಗತ್ತೆ ನಿನಗೆ. ನಿನಗೆ ಆಕ್ಚುಲಿ ಬೇಗ ಆಗತ್ತೆ, ನಿನಗೆ ಇವಾಗ ಒಂದು ಕೆಲಸ ಸಿಗತ್ತೆ. ಹಾ ಸರ್. ಫೆಬ್ರವರಿಗೆಲ್ಲ ಸಿಕ್ಬಿಡುತ್ತೆ ಕೆಲಸ. ಈ ಫೆಬ್ರವರಿನ ಸರ್. ಹೌದೌದು, ತುಂಬಾ ಸುಂದರವಾಗಿರುವಂತ ಹುಡುಗ, ಹಾ ಸರ್. ತುಂಬಾ ಗುಣವಂತನಾದ ಹುಡುಗ, ನಿನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಕೈ ಹಿಡಿದು ನಡೆಸುವಂತಹ ಹುಡುಗ ನಿನ್ನ ಮದುವೆ ಆಗ್ತಾನೆ. ಹಾ ಸರ್. ನಿನಗೇನು ತೊಂದರೆ ಇಲ್ಲ. ಹಾ ಸರ್. ನಿನಗೆ ಕೋಪ ಯಾವ್ದ್ರ ಮೇಲೆ ಬರುತ್ತೋ ಜಾಸ್ತಿ? ನನ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ಸರ್. ಇವಾಗ ಅಂದನಲ್ಲೋ ಅವ್ರ ಹತ್ರ, ನಿನಗೆ ಎಷ್ಟು ಬೈದ್ ಬಿಟ್ನಲ್ಲೋ, ಕೋಪ ಬರ್ಲಿಲ್ವೇನೋ ಅವ್ರ ಹತ್ರ ಮೇಲೆ? ನಿಮ್ ಹತ್ರ ಏನು ಬಂದಿಲ್ಲ ಸರ್. ಹಿಂಗೆ ಜಾಸ್ತಿ ಮನೆಯಲ್ಲಿ ಆಯ್ತು, ಯಾರಾದ್ರು ಹೊರಗಡೆ ಆಫೀಸರ್ಸ್ ಎಲ್ಲ ಆಯ್ತು, ಯಾರಾದ್ರೂ ಒಂದ್ ಈ ಮಾತು ಏನಾದ್ರು ಅಂದ್ರೆ ತಿರುಗಿ ಅನ್ಬೇಕು ಹೊರತು ಅದ್ ನಾನು ಅನಿಸ್ಕೊಂಡು ಸುಮ್ನೆ ಇರಬಾರ್ದು ಸರ್. ಮತ್ತೆ ಆತರ ಇಷ್ಟೊತ್ತು ಇವನ ಹತ್ರ ಮಾತ್ರ ಯಾಕೆ ಅನ್ಸ್ಕೊಂಡಿದ್ದೀನಿ ಹೇಳು. ಇಲ್ಲ ಸರ್, ಆತರ ನನಗೆ ಅನ್ಸ್ಲಿಲ್ಲ ಸರ್. ನಿಮ್ ಯಾಕೋ ಗೊತ್ತಿಲ್ಲ ಸರ್, ದೇವ್ರ ಮಹಿಮೆ ಸರ್ ಅದು. ಯಾರ್ ಕೊಟ್ರಮ್ಮ ನಿನಗೆ ಈ ನಂಬರು? ನಾನು ಇಲ್ಲಿ ಫೇಸ್ಬುಕ್ ಅಲ್ಲಿ ಬಿಟ್ಟಿರೋದನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್. ಫೇಸ್ಬುಕ್ ಎಲ್ಲ ಹೆಂಗೋ ನೋಡ್ತೀನಿ ನೀನು. ಬರುತ್ತೆ ಸರ್, ಅದೇ ಎಲ್ಲ ಹೇಳುತ್ತೆ ಅಂತ ಹೇಳದ್ನಲ್ಲ ಸರ್. ಫೋನು ಆಪರೇಟ್ ಮಾಡಿದಾಗ ಇಂತಿಂತದಂತ ಎಲ್ಲ ಹೇಳುತ್ತೆ. ಮತ್ತೆ ಇವಾಗ ನಿಮ್ ಬಂದ ಅವ್ರ ಹತ್ರ ಒಂದು ಬರಹ ಬರೀತಾನೆ, ಅದು ನಿನಗೆ ಬರುತ್ತ ಕೇಳಿಸುತ್ತಾ? ಯಾರು ಸರ್? ಇವನೊಂದು ಬರಹ ಬರೀತಾನೆ ಫೇಸ್ಬುಕ್ ಅಲ್ಲಿ ಅಂತ ಇಟ್ಕೋ, ಹಾ ಅದೇಂಗ್ ಸರ್, ಗೊತ್ತಾಗತ್ ನಿಂಗೆ? ಅದು ಓದಿ ಹೇಳುತ್ತೆ ಸರ್ ಎಲ್ಲ. ಹೌದೇನಾ? ಹಾ ಸರ್. ಓ, ಯಾರ್ ಕೊಡ್ಸಿದ್ರ ಮೊಬೈಲ್ ನಿನಗೆ? ನಮ್ಮ ಅಮ್ಮ ಕೊಡ್ಸಿದ್ದಾರೆ ಸರ್. ಅಮ್ಮನಿಗೆ ಎಲ್ಲಿಂದ ಬರುತ್ತೆ? ನಮ್ಮ ಅಕ್ಕ ದುಡಿತಾರಲ್ಲ ಸರ್ ಜಾಬ್ ಆದಾಗಿಂದ. ಅಕ್ಕ ಅಮ್ಮನಿಗೆ ಕೊಟ್ಟು ಬಿಡ್ತಾರ ದುಡ್ಡು? ಹಾ ಸರ್. ಅಕ್ಕನ ಮದ್ವೆ? ಅಕ್ಕನ ಮದ್ವೆಗೆ ಅದೇನೆ ನೋಡ್ತಾ ಇದ್ದೀವಿ ಸರ್, ಇನ್ನ ಗಂಡ್ ಸಿಗ್ತಾ ಇಲ್ಲ. ಒಂದ್ ಮೂರ್ನಾಲ್ಕ ವರ ಬಂದ್ ಹೋಯ್ತು ಸರ್, ಬಟ್ ನಮ್ಗೆ ಇಷ್ಟ ಆಗಿಲ್ಲ ಸರ್ ಅದ್ರದ್ದು. ಓಕೆ, ನಿಮ್ಗೆ ಅಮ್ಮ ಬೈದ್ರು ನಿನ್ಗೆ ಅಮ್ಮನ ಮೇಲೆ ಕೋಪ ಬಂದ್ಬಿಡ್ತೀನೋ? ಹಾ ಸರ್, ಒಂದೊಂದ್ ಸರಿ ಬರುತ್ತೆ. ಇವತ್ತು ಬಿಟ್ಟು ಬಿಡ್ತಾ ಏನೇನು, ಇವತ್ತಿಂದ ನೀನ್ ಮಾಡ್ಕೋಬಿಡಮ್ಮ ಕೋಪ. ಹಾ ಸರ್. ನಿನ್ಗೆ ಅನ್ನಿಸ್ತಾ ಇದೆಲ್ಲ ಇವನಿಗೇನು ಹಕ್ಕಿದೆ ಕೋಪ ಮಾಡ್ಕೋಬಾರ್ದು ಅಂತ, ಇವನೇ ಹಿಂಗೆ ಎಗರಾಡ್ತಾನೆ ಅಂತ ಅನ್ನಿಸ್ತಾ ಇದೆಲ್ಲ? ಹಂಗೇನಿಲ್ಲ ಸರ್. ಒಂದೊಂದ್ ಸಾರಿ ನಾನು ಎಷ್ಟು ಪರಿವರ್ತನೆ ಮಾಡ್ಕೊಂಡಿರ್ತೀನಿ ಸರ್, ಬಟ್ ಅದ ಕಂಟ್ರೋಲ್ ಈಗ ಸಿಗೋದೇ ಇಲ್ಲ ಸರ್, ಕೋಪ ಮಾಡ್ಕೋಬಾರ್ದು ಅಂತ ಹೇಳಿ. ಓಕೆ, ನಿನ್ಗೆ ಇಷ್ಟವಾದ ಪ್ರಾಣಿ ಯಾವುದು? ನಾಯಿ ಸರ್. ನಾಯಿ? ಹೆಂಗ್ ಗೊತ್ತಾಗತ್ತೆ ನಿನಗೆ ನಾಯಿ ಬೇಕು? ಅದ್ರ ಕೂಗುವಿಕೆ ಸರ್. ಹಿಂಗ್ ನಾಯಿ ಸಾಕ್ಬೇಕು ಅನ್ಸತ್ತಮ್ಮಿ? ಸಾಕ್ಬೇಕು ಅಂತ ಏನಿಲ್ಲ ಸರ್, ಬಟ್ ಪ್ರಾಣಿ ಒಳಗೆ ಅದೊಂದ್ ಸ್ವಲ್ಪ ಓಕೆ ಸರ್. ಮತ್ತೆ ನಿಂಗ್ ಭಯ ಆಗೋದು ಯಾವುದು? ಭಯ ಆಗೋದೊಂದ್ ಕೆಟ್ಟ ವಿಚಾರಗಳನ್ನ ಕೇಳ್ದಾಗ, ಹಿಂಗ ಕನ್ಸಲ್ಲಿ ಬೆಂಕಿ ದೆವ್ವ ಆ ಟೈಪ್ ಏನಾದ್ರು ಕನ್ಸು ಬಿದ್ದಾಗ ಸರ್. ಕನ್ಸ್ ದೆವ್ವ ಹೆಂಗಿರುತ್ತೆ ಅಮ್ಮಿ? ನೀನು ನಿನ್ ದೆವ್ವ ನೋಡೇ ಇಲ್ಲ? ವಿಕಾರವಾಗಿ ಒಂಥರ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಓಕೆ, ದೇವರು ದೇವರು ಹೆಂಗಿರ್ತಾರೆ? ದೇವರು ಒಂದ್ ಸೃಷ್ಟಿಗ ಅದನ್ನ ವರ್ಣಿಸಕ್ಕೆ ಬರಲ್ಲ ಸರ್. ಹಂಗಲ್ಲಮ್ಮಿ, ದೇವ್ರನ್ನ ನೀನಲ್ದೆ ಕಣ್ಣು ಕಾಣೋರಿಗೆ ಕಾಣ್ತಾನಮ್ಮಿ ದೇವ್ರು? ಇಲ್ಲ ಸರ್. ಅಂದ್ರೆ ನಿನಗೂ ಕಾಣಲ್ಲ, ಕಣ್ಣು ಕಾಣೋರ್ಗೂ ಕಾಣಲ್ಲ ಅಲ್ವಾ ದೇವ್ರು? ಹಾ ಸರ್. ಆಗ ದೇವ್ರು ಎಂತ ಗ್ರೇಟ್ ಅಲ್ಲೇ ನಮ್ಮಿ, ಸರ್ವರಿಗೂ ತಮ್ಮ ಅನ್ನೋದು ನಿಜ ಅಲ್ವಾ ಅವನು? ಹೌದು ಸರ್. ಅಂದ್ರೆ ಕಣ್ಣು ಕಾಣೋವರ್ಗೂ ಅವನು ಕಾಣಲ್ಲ, ಕಣ್ಣು ಕಾಣದೆ ಇರೋರ್ಗೂ ಅವನು ಕಾಣೋದಿಲ್ಲ. ಅಂದ್ರೆ ಅವನು ಅವನು ಎಲ್ಲರಿಗೂ ಒಂದೇ ತರ ಅಲ್ಲಮ್ಮಿ. ಕಿವಿ ಕೇಳಿಸೋವರ್ಗೂ ಅವನು ಕೇಳಲ್ಲ, ಕೇಳಿಸದೇ ಇರೋರ್ಗೂ ಅವನು ಕೇಳಲ್ಲ. ವಾವ್, ಏನಲ್ಲ ಹೌದು ಸರ್. ಅವನ ಮಾತು ಕಿವಿ ಇರೋರ್ಗೂ ಕೇಳಲ್ಲ, ಕಿವಿ ಇಲ್ದೇ ಇರೋರ್ಗೂ ಕೇಳಲ್ಲ. ಮತ್ತೆ ಅವನು ಯಾರ ಬಾಯಿ ಮೂಕರ ಮಾತು ಕೇಳಲ್ಲ, ಮಾತು ಬರುವವರ ಮಾತು ಅವನು ಕೇಳಲ್ಲ. ಅಮ್ಮ, ದೇವರಿಗಿಂತ ದೊಡ್ಡ ಕಣ್ಣಿಲ್ಲದವನಿದಾನ? ಇಲ್ಲ ಸರ್. ಅಂದ್ರೆ ನಿನಗಿಂತ ಕಷ್ಟದಲ್ಲಿದಾನಲ್ಲ ದೇವರು? ಇಲ್ಲ ಸರ್. ಏಯ್ ನೋಡ ನೋಡು, ಸುಳ್ಳು ಹೇಳ್ಬೇಡ ನೀನು. ಇವಾಗ ನೀನು ಕಷ್ಟದಲ್ಲಿದೀಯ ಯಾಕಂದ್ರೆ ನೀನು ಕಣ್ಣು ಕಾಣಲ್ಲ, ಆಗ ದೇವ್ರಿಗೂ ಕಣ್ಣು ಕಾಣಲ್ವಲ್ಲ, ಅಂದ್ರೆ ಅವನಿಗೆ ನಿನಗಿಂತ ಹೆಚ್ಚು ಕಷ್ಟ ಅಲ್ವಾ? ಅಂದ್ರೆ ದೇವರು ನಿನಗಿಂತ ಹೆಚ್ಚು ಕಣ್ಣಿಗೆ ಕಾಣುವ ಕಣ್ಣು ಕಾಣದವನು ಅಲ್ವೇನಾ?
ಹಾ ಸರ್. ಅಂದ್ರೆ ನೋಡಿ, ದೇವರು ತನಗಿಂತ ಯಾರಿಗೂ ಕಷ್ಟ ಕೊಡೋದಿಲ್ಲ ಹೆಚ್ಚಿಗೆ. ದೇವ್ರಿಗೆ ಕಣ್ಣು ಕಾಣೋದಿಲ್ಲ, ಅದಕ್ಕೆ ನಿನಗೂ ಕಣ್ಣು ಕಾಣೋದಿಲ್ಲ, ಅದಕ್ಕೆ ದೇವರು ನಿನಗೆ ಮೋಸ ಮಾಡಿಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಹಾ ಸರ್. ಇವಾಗ ದೇವರಿಗೆ ಕಣ್ಣು ಕಾಣಿಸಿ ನಿನಗೆ ಕಾಣದೇ ಇದ್ದಿದ್ರೆ ಹಾ ಅದು ಸರ್. ಮೋಸ ಇದ್ದಂಗ ಅಲ್ಲಿನ. ಹೌದು ಸರ್. ಪಾಪ ಅವನಿಗೆ, ಅವನಿಗೆ ಕಣ್ಣಿದ್ರೆ ತಾನೇ ಕಾಣೋದು. ಹಾ ಸರ್. ಎಂತ ಗ್ರೇಟ್ ಅಲ್ಲೇನೋ ಇದು ಬೆಸ್ಟ್. ಫಿಲಾಸಫಿ. ಹೌದು ಸರ್. ನೀನು ಎಷ್ಟ್, ಅವರ ಹತ್ರ ನಿನ್ಗೆ ಹೆಂಗ್ ಗೊತ್ತಾಯ್ತು ಹೇಳು? ಏನ್ ಸರ್, ಅಹೋರ ಹತ್ರ ನಿನ್ಗೆ ಹೇಗ್ ಗೊತ್ತಾಯ್ತು? ನನ್ಗೆ ಅದೇ ಬಹಳಷ್ಟು ಜನದಲ್ಲಿ ಕೇಳಿದೆ ಸರ್, ನಾನು ಹಿಂಗಿದಾರೆ ಅವ್ರು, ನಮ್ಮ ವಾಯ್ಸ್ ಕೇಳಿದ್ರೇನೆ ಅವ್ರು ನಮ್ ಬಗ್ಗೆ ಎಲ್ಲ ಹೇಳ್ತಾರೆ ಅಂತ ಹೇಳಿದ್ರು ಸರ್, ನಮ್ ಪರಿಚಯ ಇರೋರು. ಅಯ್ಯೋ, ಎಲ್ಲ ಸುಳ್ಳಲ್ಲೇನೋ. ವಾಯ್ಸ್ ಕೇಳಿದ್ರೆ ಗೊತ್ತಾಗೋಂಗಿದ್ರೆ ಇವಾಗ ನಿನ್ನ ನಿನ್ನ ವಾಯ್ಸ್ ಕೇಳಿದ ತಕ್ಷಣ ನಿನ್ನ ಬಗ್ಗೆ ಗೊತ್ತಾಗ್ಬೇಕಾಗಿತ್ತಲ್ಲ ಅಹುರ ಹತ್ರನಿಗೆ. ಸುಳ್ಳಲ್ಲೇನೋ ಅದು. ಇಲ್ಲ ಸರ್, ಅವರು ಹೇಳದ್ಮೇಲೆ ಸರ್ ನನಗೂ ಯಾಕೋ ನಂಬಿಕೆ ಬಂದಂಗ ಆಯ್ತು ಸರ್. ಇವಾಗ ಹೋಯ್ತು, ಇವಾಗ ಹೋಯ್ತಲ್ಲ ನಂಬಿಕೆ. ಈಗ ಹಂಗೇನಾಗಿಲ್ಲ ಸರ್, ಇನ್ನು ಹೇಳ್ತಿದ್ದೀರಲ್ಲ ಸರ್ ನೀವಿನ. ಓಕೆ, ದೇಶ ಅಂದ್ರೇನು? ದೇಶ ಅಂದ್ರೆ ಒಂದು ಭೂಮಿ ಮೇಲೆ ಆವರಿಸ್ಕೊಂಡಿರುವಂತ ಒಂದು ಓಕೆ, ಭೂಮಿ ಹೇಗಿದೆ? ಗೋಳಾಕಾರದಲ್ಲಿ. ಗೋಳ ಹೆಂಗ್ ಗೊತ್ತಾಗತ್ತೆ ನಿಂಗೆ? ಚೆಂಡ್ ಇಟ್ಕೊಂಡು ನೋಡ್ಬೇಕಲ್ಲ ಕೈಲಿ. ಸರ್ ರೌಂಡ್ ಶೇಪ್ ಅಲ್ಲಿ. ಯಾವ ಸಬ್ಜೆಕ್ಟ್ ಓದಿದೆ ನೀನು? ಹಿಸ್ಟ್ರಿ ಪೊಲಿಟಿಕಲ್ ಸೋಷಿಯಾಲಜಿ. ಹೌದೇನಾ? ಹಾ ಸರ್. ಮುಸಲೋನಿ ಯಾವ ದೇಶದವನು? ಇಂಡಿಯಾ ಸರ್. ಏ, ಮುಸಲೋನಿನು? ಮುಸ್ಲಾನಿ ಸರ್. ಹಿಟ್ಲರ್ ಯಾವ ದೇಶದವನು? ಜರ್ಮನಿ ಸರ್. ಮತ್ತೆ ಮುಸ್ಲೋನಿ ಯಾಕೆ ಗೊತ್ತಿಲ್ಲ ಬಂಗಾರು? ಓದ್ಕೊಂಡಿಲ್ವಾ? ಹಾ ಸರ್, ಅದೇ ಓದ್ಬೇಕಾದ್ರೆ ಕಾನ್ಸಂಟ್ರೇಟ್ ಎಲ್ಲೆಲ್ಲೋ ಹೋಗುತ್ತೆ ಸರ್, ಹಿಂಗಾಗಿ ನನ್ಗೆ ಅಷ್ಟೊಂದು ನೆನಪಿರಲ್ಲ ಓಕೆ. ಸರ್. ರೂಸ್ವೆಲ್ಟ್? ಮೋಸ್ಟ್ಲಿ ನೆಪೋಲಿಯನ್. ಏನ್ ಡಿಗ್ರಿ ಆಯ್ತಾ ನಿಂದು? ಹಾ ಸರ್. ಇಂಡಿಯನ್ ಹಿಸ್ಟ್ರಿ ತಗೊಂಡಿದ್ಯಾ? ಹಾ ಸರ್. ಹೌದಾ? ಹಾ ಸರ್. ಪೃಥ್ವಿರಾಜ ಯಾವಾಗ ಇದ್ದಿದ್ದು? 1543 ನಲ್ಲಿ. ಓಕೆ, ನಿನಗೆ ರಾಜರಲ್ಲಿ ತುಂಬಾ ಇಷ್ಟವಾದ ರಾಜ ಯಾರು? ಮೈಸೂರು ರಾಜ ಒಡೆಯರ್ ಸರ್. ಹೌದಮ್ಮ. ಓಕೆ, ಇದು ಮಹಾಭಾರತ ರಾಮಾಯಣ ಓದ್ಕೊಂಡಿದ್ದೀನೋ? ಮಹಾಭಾರತ ರಾಮಾಯಣದಲ್ಲಿ ನನಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ. ಓಕೆ, ನಿನಗೆ ಯಾವ ಸಬ್ಜೆಕ್ಟ್ ಇಷ್ಟ ಆಯ್ತು? ಯಾಕೆ ಓದಕ್ ಹೋದೆ ನೀನು? ನೀನ್ ಏನ್ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೆ ಹೇಳು. ನಾನು ಯಾವ್ದಾದ್ರು ಆಫೀಸ್ ಅಲ್ಲಿ ವರ್ಕ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಸರ್, ಏನ್ ಏನ್ ವರ್ಕ್ ಮಾಡ್ಬೇಕು ಅಂತಿದ್ದೆ? ಕ್ಲರ್ಕ್ ಆಗಿ. ರಿಸೆಪ್ಷನಿಸ್ಟ್, ಹಾ ಸರ್. ರಿಸೆಪ್ಷನಿಸ್ಟ್ ಆಗಿ ಟೆಲಿಫೋನ್ ಅಟೆಂಡ್ ಮಾಡೋ ಕೆಲಸ ಅಲ್ಲ? ಹಾ ಸರ್. ಮತ್ತೆ ಬೇರೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇತ್ತು? ಹಾಡು, ಹಾ ಸರ್ ಇದೆ. ಮ್ಯೂಸಿಕ್? ಹಾ ಸರ್. ಒಂದು ಹಾಡು ಹೇಳಕ್ ಬರುತ್ತಾ? ಒಂದು ಯಾವ್ದಾದ್ರು ಒಂದು ಎರಡು ಸಾಲು ಹೇಳಿ ಹಾಡು ಹಾ ಸರ್. ಹೇಳು. ಯಾವ ಸಾಂಗ್ ಹೇಳಿ ಸರ್? ನಿಂಗೆ ಇಷ್ಟ ಬಂದಿದ್ದು ಹೇಳು ಬಂದ. ಜೀವನ ಪ್ರೀತಿ ಹಾಡಾಗಿದೆ, ಹಾಡಲೇಬೇಕು ಪ್ರತಿಯೊಬ್ಬರು. ಜೀವನ ಪ್ರೀತಿ ಹಾಡಾಗಿದೆ, ಹಾಡಲೇಬೇಕು ಪ್ರತಿಯೊಬ್ಬರು. ಜೀವನ ದುಃಖದ ಸಾಗರ, ಹಾಡಲೇಬೇಕು ಪ್ರತಿಯೊಬ್ಬರು. ಜೀವನ ದುಃಖದ ಸಾಗರ, ಹಾಡಲೇಬೇಕು ಪ್ರತಿಯೊಬ್ಬರು. ಜೀವನ ಪ್ರೀತಿ ಹಾಡಾಗಿದೆ, ಹಾಡಲೇಬೇಕು ಪ್ರತಿಯೊಬ್ಬರು. ಅಲ್ವೋ, ಇಷ್ಟು
ಚೆನ್ನಾಗಿ ಒಂದು ಮಧುರ ಕಂಠ ನಿಂದು, ಇಷ್ಟು ಚೆನ್ನಾಗಿ ಹಾಡು ಹೇಳ್ತೀಯಾ, ನೀನು ಸಂಗೀತದಲ್ಲಿ ಯಾಕೋ ಹೋಗ್ಲಿಲ್ಲ? ಸರ್, ಸ್ಕೂಲ್ ಅವರ್ಸ್ ಅಲ್ಲಿ ನಮ್ಗೆ ಸಂಗೀತ ಹೇಳ್ಕೊಡ್ತಾ ಇದ್ರು ಸರ್. ಇನ್ನ ಕಾಲೇಜ್ ಅವರ್ಸ್ ಅಲ್ಲಿ ಸಪ್ರೇಟ್ ಆಗಿ ಕ್ಲಾಸ್ ಹಚ್ಬೇಕು ಅಂತಂದ್ರೆ. ಅಲ್ಲಮ್ಮ, ನೀನು ಸಂಗೀತಕ್ಕೆ ಡೆಡಿಕೇಟ್ ಮಾಡ್ಬಿಡ್ಬೇಕಾಯ್ತು ಬಂಗಾರು. ನಿನಗೆ ದೇವ ಲಕ್ಷಣ ಇದೆಯೋ, ದೇವ ವಿದ್ಯೆ ಬರುತ್ತಮ್ಮ. ನೀನ್ ಸಂಗೀತದಲ್ಲೇ ಮುಂದುವರೆದಿದ್ರೆ ಇಷ್ಟೊತ್ತಿಗೆ ದೇಶ ವಿದೇಶಗಳಿಗೆಲ್ಲ ಹೋಗ್ಬಿಡ್ತಿದ್ಯಲ್ಲೋ. ಯಾಕೋ ಅದ್ರಲ್ಲಿ ಹೋಗ್ಲಿಲ್ಲ ನೀನು? ನಿನಗೆ ಇಷ್ಟ ಬಲ್ಲದೆ ಇರುವಂತ ಹಿಸ್ಟ್ರಿ ತಗೊಂಡಿದ್ಯಲ್ಲೋ, ಹಿಸ್ಟ್ರಿ ನಿನಗೆ ಆಗ ಬರೋದೇ ಇಲ್ಲಲ್ಲಮ್ಮ. ನಿನಗೆ ಈ ಹಿಸ್ಟ್ರಿ ನಿನಗೆ ತಲೆಯಲ್ಲಿ ಇಳಿಯೋದೇ ಇಲ್ವಲ್ಲ? ನಿಜವಾಗ್ಲೂ ಇದು ಕರೆಕ್ಟ್ ಸರ್ ನಮಗೆ. ಅಯ್ಯೋ ದೇವ, ನೀನ್ ಯಾಕೆ ಈ ವಿಚಾರಕ್ಕೆ ಬಂದೆ? ಯಾರು ಹೇಳ್ಕೊಡೋರು ಇಲ್ಲಿಲ್ವಾ ನಿನಗೆ? ಇಲ್ಲ ಸರ್. ಇಂತಹ ಸಂಗೀತ ಇದೆ ನಿನಗೆ? ಹಾಂ ಸರ್, ಇನ್ ಮುಂದೆ ಆದ್ರೂ ಟ್ರೈ ಮಾಡ್ತೀನಿ ಸರ್ ಇದನ್ನೇ ಕಂಟಿನ್ಯೂ ಮಾಡಕ್. ನಿನಗೆ ಒಳ್ಳೆ ವಿದ್ಯೆ ಇದೆ. ನೀನು ಗವಾಯಿಗಳ ಹತ್ರ ಯಾಕಮ್ಮಿ ಹೋಗ್ಲಿಲ್ಲ? ಹೋಗ್ಲಿಲ್ಲ ಸರ್, ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಸ್ಕೂಲಿಗೆ ಸೇರಿಸ್ಬಿಟ್ರು ಸರ್, ಹಾಗಾಗಿ ಅಲ್ಲಿ ಹೋಗಕ್ ಯಾವ ಮುಂಚೆ. ಸ್ಕೂಲ್? ಇವನ್ ಯಾರು ಅವನು? ಮಕ್ಯಾಲೆ ಬಂದು ನಿಮ್ಮ ಹಿಡನ್ ಟ್ಯಾಲೆಂಟ್ಸ್ ಗಳನ್ನೆಲ್ಲ ಕೊಂದು ಬಿಟ್ನಲ್ಲೋ ಅವನು, ಪಾಪಿಷ್ಟ. ಯಾರೋ ಅವನು, ಯಾರೋ ಸ್ಕೂಲ್ ಹಾಕ್ಬೇಕು. ನಿನಗೆ ಯಾಕೆ ಬೇಕಾಗಿತ್ತು ಈ ಸ್ಕೂಲು, ಈ ಫಜೀತಿ? ನೋಡು, ನಿನಗೆ ಯಾವ, ನಿನಗೆ ಆಗ ಬಂದಿಲ್ಲ ಇದು? ನಿನಗೆ ಇಷ್ಟ ಒಳ್ಳೆ ಸಬ್ಜೆಕ್ಟ್ ಓದಿ ಕೂತ್ಕೊಂಡಿದೀಯಾ? ಹಾಂ ಸರ್. ಇನ್ಮೇಲೆ ಚೆನ್ನಾಗಿ ಸಂಗೀತ, ಹಾಂ ಸರ್. ಮಾತು, ಹಾಂ ಸರ್. ಆಮೇಲೆ ಹಣಕಾಸಿನ ತೊಂದರೆ ಇದೆಯಾ ಬಂಗಾರು ನಿಂಗೆ? ಹಾಂ ಸರ್ ಇದೆ ಸರ್. ಯಾಕೆ ಸಾಲ ಇದೆಯಾ ಅಮ್ಮನಿಗೆ? ಸಾಲ ಅಂತ ಏನು ಇಲ್ಲ ಸರ್. ಹ್ಮ್, ಫಸ್ಟ್ ನಾವು ಹುಟ್ಟಿದ್ದು ಎಲ್ಲ ನಮ್ಮ ಮಾವಂದಿರ ಮನೇಲೆ ಸರ್ ಬೆಳೆದಿದ್ದು ಎಲ್ಲ. ಈವಾಗ ಒಂದ್ 3 ವರ್ಷದಿಂದ ನಮ್ಮ ಅಕ್ಕನ ಜಾಬ್ ಆದಾಗಿಂದ ನಾವು ಡಿವೈಡ್ ಆಗಿದೀವಿ ಸರ್. ನರಗುಂದಲ್ಲಿ ಅವಳಿಗೆ ಜಾಬ್ ಸಿಕ್ತು ಸರ್, ಏನ್ ಕೆಲಸ ಸಿಕ್ಕಿದೆ ಅಕ್ಕನಿಗೆ? SDA ವರ್ಕರ್ ಸರ್, ಕ್ಲರ್ಕ್. ನಿಂಗ್ ಸರ್ಕಾರನೇ ಕೆಲ್ಸಕ್ಕೆ ತಗೊಳತ್ತೆ. ಹಾಂ ನೀನು ಸರ್. ಈ ಮ್ಯೂಸಿಕ್ ಇದ್ರಲ್ಲೆಲ್ಲ ಸ್ವಲ್ಪ ಇನ್ವಾಲ್ವ್ ಆಗು. ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆದ್ರೆ ನಿನ್ಗೆ ಇಷ್ಟ ಬಂದಿದ್ದು ಕಲ್ತ್ಕೋ. ಯಾವ ಇನ್ಸ್ಟ್ರೂಮೆಂಟ್ ಇಷ್ಟಪಡ್ತೀಯಾ? ನಾ ಹಾರ್ಮೋನಿಯಂ ಸರ್. ಹಾರ್ಮೋನಿಯಂ ಕಲ್ತ್ಕೋ. ಅದಲ್ದೆ ನಿನ್ಗೆ ಇವಾಗ ಕೆಲಸ ಸಿಕ್ಬಿಡುತ್ತೆ. ನಿಮ್ ತಾಯಿನ ನಿನಗೇನ್ ಗೊತ್ತಾ, ತುಂಬಾ ಚೆನ್ನಾಗಿ ನೋಡ್ಕೋಬೇಕು ನಿಮ್ ತಾಯಿನ ಅಂತ ಆಸೆ ಅಲ್ಲ ನಿನ್ಗೆ? ತುಂಬಾ ಇದೆ ಸರ್. ಯಾಕೋ ನಿಮ್ಗೆ ಸಂಬಳ ಬಂದ ತಕ್ಷಣ ಎಲ್ಲ ಅಮ್ಮನ ಕೈ ಕೊಟ್ಟು ಬಿಡ್ಬೇಕು ಅನ್ಸತ್ತಲ್ಲ? ಹಾಂ ಸರ್. ಅಯ್ಯೋ ಬಂಗಾರು, ನಿನಗೆ ತುಂಬಾ ಒಳ್ಳೆ ಚೆನ್ನಾಗಿರೋ ಗಂಡ ಸಿಗ್ತಾನೆ, ನಿನ್ ಹಾಂ ಸರ್. ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಗಂಡಂದೇನು ಅಷ್ಟು ಅರ್ಜೆಂಟ್ ಇಲ್ಲ ಸರ್, ಅದೇ ಜಾಬ್ ಇಂದ. ಇಲ್ಲ ಇಲ್ಲ, ಎಲ್ಲ ಪ್ರಕೃತಿ ಹೆಂಗ್ ಕೊಟ್ರೆ ಹಂಗ್ ತಗೋ. ಯಾವ್ದನ್ನು ನೀನ್ ಬೇಡ ಅನ್ಬೇಡ, ಹಂಗ ಏನು ಬೇಡನೋ ಅನ್ಬೇಡ, ಬೇಕುನು ಅನ್ಬೇಡ, ಹಾಂ ಸರ್. ಒಳ್ಳೇದಾಗತ್ತೆ. ಹಾಂ ಸರ್. ಮತ್ತೆ ಇನ್ನೇನ್ ಇಷ್ಟಪಡ್ತೀಯೋ, ಇನ್ನೇನ್ ಕೇಳ್ಬೇಕು ಅಂತ ಇಷ್ಟಪಡ್ತಿದೀಯ ನೀನು? ಹಣಕಾಸಿನ ತೊಂದರೆ ಅಂದ್ರೆ ನಿಂಗೆ ಯಾಕೆ ಬೇಕಮ್ಮ ಹಣಕಾಸು? ಅಮ್ಮ ಕೊಡ್ತಾರೆ, ಇನ್ನೇನಕ್ಕೆ ಬೇಕು? ಏನಾದ್ರು ತಗೋಬೇಕು ಅಂತಿದ್ಯಾ? ನಮ್ಗೆ ಅದ್ರ ಮೇಲೇನು ಆಸೆನೇ ಇಲ್ಲ ಸರ್. ಮತ್ತೆ ಏನ್ ತೊಂದರೆ ಇದೆ ನಿನ್ಗೆ? ಏನು ಅದೇ ವಿದ್ಯಾಭ್ಯಾಸದ ಬಗ್ಗೆ ಸರ್. ನಿಂಗೆ ಹಾರ್ಮೋನಿಯಂ ಬೇಕು ಅನ್ಸ್ತಾ ಇದೀಯಾ? ಹಾಂ ಸರ್. ಸಿಗತ್ತಿರು ನಿನ್ಗೆ ಹಾರ್ಮೋನಿಯಂ? ಹಾಂ ಸರ್. ನಿನಗೆ ನಿಮ್ ಮನೆಗೆ ಬರತ್ತಿರು ಹಾರ್ಮೋನಿಯಂ. ಹಾರ್ಮೋನಿಯಂ ಇಲ್ವಾ ನಿನ್ನ ಹತ್ರ ಇಲ್ಲ ಸರ್, ಅದೇ ತಗೋಬೇಕಂತ ಅನ್ಕೊಂಡಿದ್ದೀವಿ ಸರ್. ಇವಾಗ? ಇಲ್ಲ. ಎಲ್ಲಿ, ನರಗುಂದದಲ್ಲಿದ್ದೀರಾ ನೀವು? ಹಾಂ ಸರ್, ನರಗೊಂದದಲ್ಲಿ. ಹಾಂ ಸರ್. ಎಂತ ಹಾರ್ಮೋನಿಯಂ ಬೇಕು ನಿನಗೆ? ಯಾವ್ದಾದ್ರು ಓಕೆ ಸರ್, ಬಟ್ ನಂಗೂ ಅಷ್ಟು ಅದ್ರಲ್ಲಿ ಇರೋ ಕ್ವಾಲಿಟೀಸ್ ಗೊತ್ತಿಲ್ಲ. ಕಲಿಯೋಕೆ ಯಾವ್ದಾದ್ರು ಓಕೆ ಸರ್. ಹಾರ್ಮೋನಿಯಂ ಬೇಕಾ ಪಿಯಾನೋ ಬೇಕಾ? ಹಾರ್ಮೋನಿಯಂ ಸರ್. ಓಕೆ, ಅಂದ್ರೆ ಕೈಯಲ್ಲಿ ಹಿಂಗ ಅದುಮ್ಕೊಂಡು ಹೇಳೋದು. ಯಾಕೋ ಹಂಗೆ ಹಾರ್ಮೋನಿಯಂ ಮೇಲೆ ಇಷ್ಟ ನಿಂಗೆ? ಪಿಯಾನ್ ಆದ್ರೆ ಕರೆಂಟ್ ಇಂದ ಚೆನ್ನಾಗಿ ನಡೆಯುತ್ತಲ್ವಾ? ಹಾ ನಡೆಯುತ್ತೆ ಸರ್. ಅದು ಕರೆಂಟ್ ಇನ್ ಮೇಲೇನೆ ಆಗುತ್ತಲ್ಲ, ಇದು ನಮ್ಮ ಒಂದು ಕೈ ಓರಿಯೆಂಟೇಷನ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ ಬಂಗಾರು, ನಮ್ಮ ಜೀವನ ನಮ್ಮ ಆಳಿಗೆ ಇವತ್ತು ವಿಜಯದಶಮಿ ದಿನ ಬೆಳಕಾಗಿ ಬಂದೆ. ಸರ್ ನಿನ್ನ ಹಂಗೆ ನಿನಗೆ ಬೆಳಗ್ಗೆ ಬಿಗಿನಿಂಗ್ ಅಲ್ಲಿ ಹಂಗು ಬೈದು ಬಿಟ್ನಲ್ಲೋ, ಕ್ಷಮಿಸ್ಬಿಡೋ ಇಲ್ಲ ತಾಯಿ. ಸರ್, ಕ್ಷಮೆ ಎಲ್ಲ ಕೇಳಕ್ ಹೋಗ್ಬಿಡ್ರಿ, ನಮಗೆ ಒಂಥರ ಅನ್ಸುತ್ತೆ ಸರ್. ಇದನ್ನ ಹಾಕ್ಲಾಮಿ ನನ್ನ ಫೇಸ್ಬುಕ್ಗೆ, ಓ ಹಾಕಿ ಸರ್. ಇನ್ನೊಂದು ಹಾಡು ಹೇಳ ಚೆನ್ನಾಗಿರೋದು ಹಾ ಸರ್. ಹೇಳು. ಯಾವ ಗೀತೆ ಹೇಳಿ ಸರ್? ದೇಶಭಕ್ತಿ ಗೀತೆ ಬರ್ತೇನೆ ನನಗೆ, ಹಾ ಸರ್. ಅಥವಾ ದೇವರ ಗೀತೆ ಇಷ್ಟನಾ ನಿಂಗೆ? ಹಾ ಸರ್, ಯಾವ ದೇವರು ಇಷ್ಟ ನಿಂಗೆ? ನಂಗೆ ಜೀಸಸ್ ಅಂದ್ರೆ ತುಂಬಾ ಇಷ್ಟ ಸರ್. ಹೌದಾ? ಹೇಳಿ ಹೇಳಿ ಹೇಳಿ. ಜೀಸಸ್. ಓಕೆ.
ನನ್ನ ಹತ್ತಿರವಿರೋ ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರೋ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರೋ ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ಆಹಾ, ಅಲ್ಲಮ್ಮಿ ಎಲ್ಲಿ ಕಲ್ತ್ಕೊಂಡೆ ಇವೆಲ್ಲ? ಇದು ಯೂಟ್ಯೂಬ್ ಅಲ್ಲಿ ಕೇಳಿ ಕಲ್ತ್ಕೊಂಡಿದ್ದೆ. ಓಕೆ, ನಿನ್ನ ನಿನ್ಗೆ ಚಿಕ್ಕ ವಯಸ್ಸಿಂದನೂ ಯೇಸು ಇಷ್ಟನಾ ನಿಂಗೆ? ಚಿಕ್ಕ ವಯಸ್ಸಿಂದ ಅಂತ ಏನಿಲ್ಲ ಸರ್, ಇವಾಗ ಒಂದು 6-7 ಇಯರ್ಸ್ ಆಯ್ತು. ಹೌದಮ್ಮ. ಓಕೆ, ನೆಕ್ಸ್ಟ್ ದೇಶಭಕ್ತಿ ಬಗ್ಗೆ ನಿನಗೆ ಪಿಕ್ಚರ್ ಹಾಡುಗಳು ಇಷ್ಟನಾ? ಹ್ಮ್ ಸರ್. ಯಾವ್ದು ನಿನಗೆ ಪಿಕ್ಚರ್ ಹಾಡು ಇಷ್ಟ ಹೇಳು. ಸರ್ ಎಲ್ಲಾದ್ರೂ ಇಷ್ಟ ಸರ್. ಯಾವ್ದಾದ್ರು ನಿನ್ಗೆ ಇಷ್ಟವಾದ ಫೇವ್ರೇಟ್? ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ, ಹೇಳು. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ, ಚೂರಾದ ಚಂದ್ರನೀಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು, ಒಂದಾಗಬೇಕು ಬೇಗ. ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ, ನಡುವೆಲ್ಲೋ ಮೆಲ್ಲಗೆ ಮಾಯವಾದೆಯ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ, ಚೂರಾದ ಚಂದ್ರನೀಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು, ಒಂದಾಗಬೇಕು ಬೇಗ. ಏನ್ ಆಡ್ತೀಯೋ ನೀನು ಅಮ್ಮಿ, ನಿನ್ಗೆ ಯಾಕೋ ಇಷ್ಟೆಲ್ಲ ಜೀಸಸ್ ಹಾಡುಗಳು ಚೆನ್ನಾಗಿ ಆಡ್ತೀಯ, ನೀನ್ ಯಾಕೆ ಚರ್ಚ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೋಬಾರ್ದು? ಕೆಲ್ಸಕ್ಕಂತ ಏನು ಇಲ್ಲ ಸರ್, ಸಂಡೇಗೊಮ್ಮೆ ಧಾರವಾಡದಲ್ಲಿ ನಾವು ಎಜುಕೇಶನ್ ಮಾಡ್ತಿದ್ವಿ. ಅಲ್ವೋ, ನಾ ಹೇಳೋದು ಚರ್ಚ್ ಅಲ್ಲಿ ಇವಾಗ ದಿನ ಹಾಡು ಹೇಳೋರು ಬೇಕಲ್ಲ ಅಲ್ವೇ, ಅಲ್ಲಿ ದಿನಕ್ಕೊಂದು 4 ಗಂಟೆ ಹಾಡು ಹೇಳುವಂತ ಉದ್ಯೋಗ ಇಲ್ವೇನಾ? ಇಲ್ಲಿ ಏನ್ ನರಗುಂದಲ್ಲಿ ನಮ್ಗಿನ್ನು ಗೊತ್ತಿಲ್ಲ ಸರ್, ಬೇರೆ ಕಡೆ ನೋಡ್ಬೇಕು ಸರ್ ಹಂಗಾದ್ರೆ. ಬೇರೆ ಕಡೆ ಎಲ್ಲ ಹುಡುಕು, ಬೆಂಗಳೂರಲ್ಲಿ ಸಿಕ್ಕಿದ್ರು ಒಂದ್ ಚರ್ಚ್ ಅಲ್ಲಿ, ಮೈಸೂರಲ್ಲಿ ಆದ್ರೂ ಚರ್ಚ್ ಅಲ್ಲಿ ಕೆಲಸ ಮಾಡಿದ್ರೆ ನಿನಗೆ ಈ ಗವರ್ನಮೆಂಟ್ ಉದ್ಯೋಗಕ್ಕಿಂತ ಒಳ್ಳೆ ಇನ್ಕಮ್ ಬಂದ್ರೆ, ದೇವ್ರು ಅಂದ್ರೆ ಇಷ್ಟ ನಿನಗೆ, ದೇವ್ರ ಕೆಲಸ ಮಾಡ್ದಂಗ ಆಗುತ್ತೆ, ನಿನಗೊಂದು ಜೀವನ ಆಗೋಗತ್ತಲ್ಲಿನೋ. ಹಾ ಸರ್. ಹ್ಮ್ ಸರ್ ನೋಡ್ತೀನಿ ಸರ್. ನಿನ್ ಟೈಮ್ ವೇಸ್ಟ್ ಮಾಡ್ತಾ ಇನ್ನ ತಾಯಿ? ಇಲ್ಲ ಸರ್ ಹಾಗೇನಿಲ್ಲ, ಅಯ್ಯೋ ನಾವು ನಮ್ಗೆ ನಿಮ್ ಹತ್ರ ಮಾತಾಡ್ಬೇಕಂತ ನಮ್ಗೆ ಅದೃಷ್ಟ ಸರ್ ಇದು. ಅಯ್ಯೋ, ಯಾರೋ ಇವನು, ಇವನ ಬಗ್ಗೆ ನಿಂಗೇನು ಗೊತ್ತಿಲ್ಲ, ಸುಮ್ಮನೆ ಫೋನ್ ಮಾಡ್ಬಿಟ್ಟಿದೀಯ. ಯಾರು ಕೊಟ್ರಮ್ಮ ನಿಂಗೆ ನಂಬರು? ನಮ್ ಪರಿಚಯ ಅವ್ರು ಕೊಟ್ರು ಸರ್. ಯಾರು ಅವ್ರ ಹೆಸರು ಹೇಳು, ಅವ್ರಿಗಿದೆ ಪೂಜೆ. ಯಾರು ಹೇಳಮ್ಮೆ? ರೋಹಿತ್ ಅಂತ. ಏನ್ ಕೆಲಸ ಮಾಡ್ತಾನೆ ಹಾ ಸರ್? ಅವನು ಕೆಇಬಿ ಆಫೀಸರ್ ಸರ್. ಹೌದಾ? ಒಂದ್ಸಲ ಹೇಳೋದ್ ಬೇಡವಾ ತಾಯಿ ನೀನು, ನನ್ನ ನನ್ನ ಸರಿ ನನ್ನ ಕೈಲಿ ಪಾಪ ಮಾಡಿಸ್ಬಿಟ್ಟಿಯಲ್ಲೋ. ಸರ್ ಹಂಗೇನ್ ಅನ್ಕೊಡ್ಬೇಕು ಹೋಗ್ಬೇಡಿ ಸರ್, ನಿಮ್ ಹತ್ರ ಮಾತಾಡೋದೇ ದೊಡ್ಡ ಒಂಥರ ಏನೋ ಒಂದ್ಸಲ ಸಿಕ್ಕಿರೋ ಹಾಗೆ ಖುಷಿ ಆಗ್ತಿದೆ ಸರ್ ನಮ್ಗೆ. ಓಕೆ, ಫೋನ್ ಇಟ್ಟ ನಂತರ ನಿಮ್ ತಾಯಿಗೆ ಫಸ್ಟ್ ಕಾಲಿಗೆ ನಮಸ್ಕಾರ ಮಾಡಿ, ತಪ್ಪಾಯ್ತಮ್ಮ ನಿನ್ನನ್ನ ನಾನು ಕೋಪಿಸ್ಕೊಳ್ತಾ ಇದ್ದೆ, ಅದಕ್ಕೆ ಈ ಅಹೋರಾತ್ರನ ಪಾಪಿ ಅಹೋರಾತ್ರನ ಬಾಯಿಂದ ನಿನಗೆ ಬಯ್ಯೋ ಹಂಗಾಯ್ತು, ನಿನ್ನ ಕೋಪ ನಿನಗೆ ರುಚಿ ತೋರಿಸ್ಬೇಕು ಹಂಗಾಯ್ತು, ನಿನ್ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ, ಇನ್ ಮುಂದೆ ನಾನು ಯಾವುದೇ ಕಾರಣಕ್ಕೂ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ತಾಯಿ ಅಂತ ಹೇಳು. ಓಕೆ, ಮತ್ತೆ ನೀನು ಅಷ್ಟು ಚೆನ್ನಾಗಿ ಹಾಡ್ತೀಯ, ಕೋಪ ಬಂದಾಗೆಲ್ಲ ಹಾಡು ಹೇಳ್ಬಿಡು, ಸರಿ ಹೋಗ್ಬಿಡುತ್ತೆ. ಸಿಟ್ಟು ಕೋಪ ಅಂತ ಬಂದಾಗ ಫಸ್ಟ್ ಮಾಡೋದೇ ಅದು ಕೆಲಸ ಸರ್ ನಾನು.
ಹಾಡು ಹೇಳಿದ ತಕ್ಷಣ ಕೋಪ ಸತ್ತು ಹೋಗುತ್ತೆ. ಅಚ್ಚಾ ಮೊದಲನೇದಾಗಿ ನಿನಗೆ ಕೋಪ ಬರೋ ನೆಸ್ಸಿಟಿನ ಇಲ್ಲ, ಯಾಕಂದ್ರೆ ನಿನಗೆ ಆಸೆಗಳೇ ಇಲ್ಲ. ಹಾ ಸರ್ ನೀನು ತುಂಬಾ ವರ್ಷ ಬದುಕ್ತೀಯ, ನೀನು ಇಚ್ಛಾಮರಣಿ. ಯಾಕೆ ಗೊತ್ತಾ, ದೇವ್ರು ನಿನ್ನ ತುಂಬಾ ಇಷ್ಟಪಡ್ತಾರೆ. ನಿನಗೆ ನೀನಾಗಿ ನೀನು 100 ವರ್ಷ ಆದ್ರೂ ಅಯ್ಯೋ ದೇವ ನನಗೆ ಸಾವು ಕೊಡು ಅನ್ನೋರ್ಗು ನಿಂಗೆ ಸಾವು ಬರಲ್ಲ. ಆದ್ರಿಂದ ನೀನು ಆರೋಗ್ಯದ ಬಗ್ಗೆ ಏನು ಚಿಂತೆ ಮಾಡಬೇಡ, ನಿನ್ನ ಆರೋಗ್ಯ ಎಲ್ಲ ಚೆನ್ನಾಗಿದೆ. ನಿನಗೆ ಮೆಮರಿ ಪವರ್ನ ಕೊಂದಿದ್ದು ಈ ಮಾಡರ್ನ್ ಎಜುಕೇಶನ್, ಈ ಹಿಸ್ಟ್ರಿ ನಿನ್ನನ್ನು ಅರ್ಧ ಕೊಂದು ಬಿಡ್ತು. ಹಾ ಸರ್ ಈ ದೇವರು ನಿನಗೆ ಕಣ್ಣು ಕೊಟ್ಟು ಹಿಸ್ಟ್ರಿ ಕೊಡ್ತೀನಿ ಅಂದ್ರೆ ಎರಡು ಬೇಡ ಅನ್ಬಿಡ್ತೀಯ ಅಂತ ಅಷ್ಟು ಬೇಜಾರಾಗಿ ಹೋಗಿದ್ದೆ ನಿನಗೆ. ಹೌದು ಸರ್, ಈ ಡಿಗ್ರಿ ಲೆವೆಲ್ ಅಲ್ಲಿ ಅಂತೂ ತುಂಬಾ ಬೇಜಾರಾಗಿದೆ ಸರ್ ಅದರಲ್ಲಿ. ನಿನಗೆ ಬೇಕಾಗಿರ್ಲಿಲ್ಲ ತಾಯಿ. ಇನ್ನು ಮುಂದೆ ನೀನು ಬೇರೆ ಬ್ಲೈಂಡ್ ಮಕ್ಕಳಿಗೆ ಒಂದೇಳು, ನಿಮ್ಗೆ ಇಷ್ಟ ಬಂದಿದ್ದ ಕಲಿರೋ, ಹಿಂಗೆಲ್ಲ ಯಾವ್ದೋ ಜಾಬ್ ಸಿಗತ್ತೆ ಅಂತ ಹಿಂಗೆ ಒದ್ಲಾಡ್ಬೇಡಿ ಅಂತ. ನಿಮಗೆ ಮುಂದೆ ಒಳ್ಳೆ ಕಾಲ ಇದೆ. ನಮ್ಮ ಭಾರತ ದೇಶದಲ್ಲಿ ಗೌರ್ಮೆಂಟು ನಿಮ್ಗೆಲ್ಲ ಕಂಪಲ್ಸರಿ ಇನ್ಕಮ್ ಮಾಡುತ್ತೆ. ಹಾ ಸರ್ ಇದು ಒಳ್ಳೇದು. ಮತ್ತೆ ನೀನು ವಾಯ್ಸ್ ನಿಂದು ತುಂಬಾ ಚೆನ್ನಾಗಿದೆ, ಹಾ ಸರ್ ಹಾಗಾಗಿ ನೀನು ಬುಕ್ ಇರುತ್ತಲ್ಲ ಹಾ ಆ ಸರ್ ಬುಕ್ನ ಆಡಿಯೋ ಬುಕ್ ಮಾಡೋದಕ್ಕೆ ನೀನು ಕೆಲಸ ಮಾಡು. ಓಕೆ ಸರ್ ನೀನು ನಿಮ್ ಪಾಪ ಕಣ್ಣಿಲ್ದೇ ಇರೋರ್ನೆಲ್ಲ ಕಲೆಕ್ಟ್ ಮಾಡಿ ಯಾರ್ಯಾರ ವಾಯ್ಸ್ ಚೆನ್ನಾಗಿದೆಯೋ ಹಾ ನೀವೆಲ್ಲ ಸರ್ ಆಡಿಯೋ ಬುಕ್ ಒಂದು ಕಂಪನಿ ಮಾಡ್ಕೊಳ್ಳಿ. ಓಕೆ ಸರ್ ಯಾರ್ದಾದ್ರೂ ಕೆಲಸ ಸಿಗತ್ತೆ ಇಂತ ಬುಕ್ನ ಆಡಿಯೋಗೆ ಕನ್ವರ್ಟ್ ಮಾಡಿಕೊಡೋದು ಅಂತ, ಅದನ್ನ ನೀವು ಆಡಿಯೋ ಕನ್ವರ್ಟ್ ಮಾಡಿಕೊಡಿ. ನಿಮ್ಗೆ ಅದರಿಂದ ಹಣ ಸಿಗತ್ತೆ ಫ್ಯೂಚರ್ ಅಲ್ಲಿ, ವರ್ಲ್ಡ್ ಅಲ್ಲೆಲ್ಲ ಇಂಗ್ಲಿಶು ಎಲ್ಲ ಭಾಷೆಗಳಲ್ಲೂ. ಹಾ ಸರ್ ಮಾಡ್ತೀವಿ ಸರ್ ಧೈರ್ಯವಾಗಿ ಇರು, ಸಾಲ ಮಾಡಬೇಡ ನೀನು ಇಲ್ಲ ಸರ್ ಮಾಡಲ್ಲ ಜೀವನದಲ್ಲಿ ಮಾಡಬೇಡ. ನಿನ್ಗೆ ಏನು ಕೊರತೆ ಮಾಡೋದಿಲ್ಲ. ಮೋಸ್ಟ್ಲಿ ಗೌರ್ಮೆಂಟ್ ನಿನ್ಗೆ ರೆಕಗ್ನೈಸ್ ಮಾಡುತ್ತೆ. ದೇವ್ರೆ ನಿಮ್ ಮನೆಗೆ ಒಂದು ಹಾರ್ಮೋನಿಯಂ ತಂದ್ಕೊಡ್ತಾರೆ. ಓಕೆ ನೀನು ನಿನಗೇನು ಬಯಸಿದ್ರೆ ಅದು ಸಿಗತ್ತೋ, ಧೈರ್ಯವಾಗಿರು ತಾಯಿ. ಆರೋಗ್ಯದ ದೃಷ್ಟಿಯಲ್ಲಿ ಸ್ವಲ್ಪ ಬಹಳ ಕುಗ್ಗಿ ಹೋಗ್ತೀವಿ ಸರ್ ನಾವು. ಅದೇ ಆರೋಗ್ಯ ಚೆನ್ನಾಗಾಗುತ್ತೆ. ಇನ್ ಮುಂದೆ ಈ ಹಿಸ್ಟ್ರಿಯಿಂದ ನಿನ್ಗೆ ಹಂಗ ಆಗೋಯ್ತು. ನೀನು ಇನ್ಮೇಲೆ ಎಲ್ಲ ದೇವರುಗಳನ್ನು ಸಮವಾಗಿ ಪ್ರೀತಿಸು, ಆಯ್ತಾ? ಹಾ ಸರ್ ಭೇದ ಭಾವ ಮಾಡಬೇಡ ಯಾರಿಗೂ, ಜನಗಳಿಗೂ ಅಷ್ಟೆ. ಓಕೆ, ಓಕೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಮವಾಗಿ ಸ್ವೀಕರಿಸು. ಓಕೆ, ಹಾ ಸರ್ ಮರಗಳನ್ನ ಆಲಿಂಗಿಸ್ಕೊ. ಯಾವ್ದಾದ್ರು ಒಂದು ಒಳ್ಳೆ ಮರ, ಅಶ್ವತ್ ಮರ ಇಂತ ಮರಗಳು ಕಂಡಾಗ ಅದನ್ನ ಮನಸ್ಸಿಂದ ಅಪ್ಕೋ. ನಿನಗೆ ಆರೋಗ್ಯ ಚೆನ್ನಾಗಾಗುತ್ತೆ. ಓಕೆ, ಚಿಗುರೆಲೆಗಳು ಸಿಕ್ಕಾಗೆಲ್ಲ ತಿನ್ನು ಅದನ್ನ. ಓಕೆ, ಊಟದಲ್ಲಿ ಕರಿಬೇವು ಸಿಕ್ಕದಾಗ ಅದನ್ನ ಬಿಸಾಕ್ಬೇಡ. ಓಕೆ, ಅದನ್ನ ತಿನ್ನು. ಓಕೆ, ಓಕೆ ಅಹೋರಾತ್ರ ಒಂದ್ಸಲ ಕ್ಷಮಿಸಿದೀನಿ ಅಂತೇಳು. ಸರ್ ಬೇಡ ಸರ್ ದೊಡ್ಡ ಮಾತು ಇದು. ಅಯ್ಯೋ ದೇವ, ಹೆಂಗೋ ಎಷ್ಟು ನೋಯಿಸ್ಬಿಟ್ಟೆ ತಾಯಿ ನಿನಗೆ. ಎಲ್ಲಾರ್ಗು ನೋಯಿಸ್ತಾ ಇದ್ದಾನೆ ಇವನು, ಆದ್ರೆ ಇಷ್ಟ ಇಲ್ಲ ಇವನಿಗೆ ನೋಯಿಸೋದಕ್ಕೆ. ಆದ್ರೆ ವಿಧಿನೇ ಇಲ್ಲ, ಸುಮ್ಮನೆ ಫೋನ್ ಮಾಡ್ತಾ ಇದಾರೆ, ಏನ್ ಮಾಡುದು ನನಗೆ ದೇವ್ರೆ. ಇಲ್ಲ ಸರ್ ಆತರ ನೀವು ಏನು ಮಾಡ್ಕೋಬೇಡ್ರಿ, ನಾ ಮೊದ್ಲೇ ಹೇಳ್ಬೇಕಾಗಿತ್ತು ಸರ್, ಅದು ಹೇಳಲಿಲ್ಲ, ನಾನೇ ಸಾರಿ ಕೇಳ್ಬೇಕು ಸರ್ ನಿಮ್ಗೆ. ದೇವ್ರು ಬೈತಾರ ನನಗೆ. ಇಲ್ಲ ಸರ್ ಹಂಗೇನು ಇದ್ ಮಾಡ್ಕೋಬೇಡಿ ಸರ್ ನೀವು. ಓಕೆ ತಾಯಿ. ಸರ್ ಅದೇ ನಮ್ಮ ಅಕ್ಕನ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗಿತ್ತು ಸರ್. ಅಕ್ಕನಿಗೆ ಜಾಬ್ ಆಗತ್ತೆ ಒಳ್ಳೆ. ಅಕ್ಕನಿಗೆ ಸ್ವಲ್ಪ ಸರ್ ಅವ್ರದ್ದು ಮದ್ವೆ ಸ್ವಲ್ಪ ಮದ್ವೆನೆ ಹೇಳ್ತಾನೆ. ಜಾಬ್ ಆಗ್ಬಿಟ್ಟು ಒಳ್ಳೆ, ಇವಾಗ ನೋಡತಾ ಇದಿರಲ್ಲ ಹುಡುಗರು, ಹಾ ಸರ್ ಇವಾಗ ತುಂಬಾ ಒಳ್ಳೆ ಹುಡುಗ ಸಿಗ್ತಾನೆ. ಸ್ವಲ್ಪ ಅವನಿಗೂ ಸ್ವಲ್ಪ ವಿಕಲಾಂಗ ಇರ್ತಾನೆ, ಚೇತನ ಇರ್ತಾನೆ, ಕಣ್ಣಿರುತ್ತೆ. ಹಾ ಸರ್ ಅವನು ಹೊಂದ್ಕೊಂಡು ಹೋಗ್ತಾನೆ, ಏನು ತೊಂದರೆ ಆಗಲ್ಲ. ನಿಮ್ಮ ಅಕ್ಕನ ಹುಟ್ಟೋ ಮಕ್ಕಳು ಏನು ತೊಂದರೆಗಳಿಲ್ಲದೆ ಹುಟ್ಟುತ್ತಾರೆ. ಓಕೆ, ಇದೇ ದಸರಾ ಮುಂದಿನ ವಾರದಲ್ಲಿ ಒಬ್ರು ನೋಡಕ್ ಜಾತಿ ಬರ್ತಿದ್ದಾರೆ ಮತ ಕುಲ ಎಲ್ಲ ನೋಡ್ಬೇಡಿ, ಇದೇ ಆಗಿರ್ಬೇಕು ಅಂತ. ಯಾವುದಾದ್ರು ಮನುಷ್ಯ ಆಗಿದ್ರೆ ಸಾಕು ಅನ್ನೋದನ್ನ ತಿಳ್ಕೊಳ್ಳಿ. ಓಕೆ, ಹೌದು ಸರ್ ಇವಾಗ ಆಗತ್ತೆ ಫೆಬ್ರವರಿಲಿ. ನಿನಗೆ ಜಾಬ್, ಅಮ್ಮನಿಗೆ ಮದ್ವೆ, ಎರಡು ಒಟ್ಟಿಗೆ ಆಗುತ್ತೆ. ಹೌದಾ ಸರ್, ಖಂಡಿತ ಮದ್ವೆ ಕರಿತೀವಿ, ಬರಬೇಕು ಸರ್ ನೀವು ಮತ್ತೆ. ಇಡ್ಲಮ್ಮಿ ಫೋನ್ ಅಂದ್ರೆ ಇದನ್ನ ಹಾಕ್ಲಮ್ಮಿ. ಹಾ ಸರ್ ಆಯ್ತು. ಇನ್ಯಾವ್ದಾರು ದೇಶಭಕ್ತಿ ಗೀತೆ ಒಂದು ಹಾಡು. ದೇಶಭಕ್ತಿ ಇದೆ ಸರ್, ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಹಿಂದೂ ಎಲ್ಲರೂ ಹಿಂದೂ, ಇದುವೇ ನವಗಾನ, ಇದುವೇ ನವಗಾನ. ಎಲ್ಲ ಭೇದ ಮರೆತು ಎಷ್ಟು ಇದೆಯೋ. ಅವರ ಹತ್ರನ ಇಷ್ಟವಾದ ಗೀತೆಗಳು ಎಲ್ಲೋ ಕಲ್ತ್ಕೊಂಡಿದ್ದೋ
ಇದು ನಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು ಸರ್, ನಮ್ಮ ಸರ್ ಹೇಳ ಸರ್. ಇದರಲ್ಲಿ ಇನ್ನೊಂದು ಸಾಲ, ಇನ್ನೊಂದು ಪದ್ಯ, ಇನ್ನೊಂದು ಹೇಳು. ದುಡಿದರು ಕಾಣುತ್ತ ಹೇಳು. ಕೇಶವರಂದು ಐಕ್ಯದ ಸುಂದರ ಕನಸು, ಮಾಡಿ ದುಡಿದರು ಕಾಣುತ್ತ ಕೇಶವರಂದು ಐಕ್ಯದ ಸುಂದರ ಕನಸು, ಪಣ ತೊಡಿರಿಂದು ಮಾಡುವೆವೆಂದು ಎಲ್ಲವನು ನನಸು. ವಾ, ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ, ಅಲ್ಲ ಹಾ ಸರ್. ಬಿದ್ದವರನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ. ಎಲ್ಲರೂ ಕೈ ನೀಡಿ, ಎಲ್ಲಾ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಹಿಂದು ಎಲ್ಲರ್ ಹೇಳ. ಇದುವೇ ನವಗಾನ, ಇದುವೇ ನವಗಾನ. ಅಯ್ಯೋ ದೇವ, ಎಂತ ಹಾಡು ಹೇಳ್ಬಿಟ್ಟೆ ಮೇ ಸಮಾಪ್ತಿಗೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ ತಾಯಿ. ಓಕೆ, ದೇಶ ಆಯ್ತು, ದೇವ ಆಯ್ತು, ದೇಹ ಆಯ್ತು, ಎಲ್ಲ ಕರೆಕ್ಟ್ ಆಗಿ ಹಾಡ್ಬಿಟ್ಟಿದೀಯ. ನಿಂಗ್ ಒಳ್ಳೇದಾಗತ್ತೆ, ನೀನ್ ರಾಣಿ ತರ ಬದುಕ್ತೀಯ ಜೀವನದಲ್ಲಿ. ನಿನಗೆ ಎರಡು ಮಕ್ಕಳಾಗತ್ತೆ, ನಿಮ್ಮ ಅಕ್ಕನಿಗೆ ಒಂದು ಮಗು ಆಗತ್ತೆ. ನೀವು ಮೂರು ಮಕ್ಕಳ ಜೊತೆ ಸುಖವಾಗಿ ಒಟ್ಟಿಗೆ ಬಾಳ್ತೀರಿ ನೀವು, ಆಯ್ತಾ? ಹಾ ಸರ್. ಸರ್, ನಮ್ಮ ನನ್ನ ಖುಷಿಗೋಸ್ಕರ ನಮ್ಮ ಅಕ್ಕನ ಹತ್ರ ಒಂದೆರಡು ಮಾತಾಡ್ಬಿಡಿ ಸರ್. ಅಯ್ಯೋ ದೇವ. ಹಲೋ, ನಮಸ್ತೆ ಸರ್. ಏನಮ್ಮಾ ಆರಾಮಿದ್ದೀರಾ ಸರ್? ಹ್ಮ್, ಏನು ಸರ್, ನನ್ನ ಹೆಸರು ನಂದಾ ಅಂತ ಸರ್. ಹ್ಮ್, ಎಂತ ಗ್ರೇಟ್ ನೀನು, ಸಂಬಳ ಎಲ್ಲ ತಂದು ಅಮ್ಮನ ಕೊಟ್ಟು ಬಿಡ್ತೀಯಂತೆ. ಸರ್, ಇಬ್ಬರಿಗೂ ಸರ್, ಅಪ್ಪ ಅಮ್ಮನಿಗೂ ಮತ್ತೆ ಇಬ್ಬರಿಗೂ ಕೊಡ್ಬೇಕಲ್ಲ ಸರ್. ಎಂತ ಹೆಣ್ಮಕ್ಳು ನೀವೆಲ್ಲ, ದೇವ್ರ ನಿಜವಾಗ್ಲಿ. ಅಬ್ಬಾ, ಹಾಗೇನಿಲ್ಲ ಸರ್. ನಿಂಗ್ ಒಳ್ಳೇದಾಗತ್ತೆ, ತುಂಬಾ ಒಳ್ಳೆ ಗಂಡ ಸಿಗ್ತಾನೆ. ನಿಮ್ಮನ್ ತುಂಬಾ ಚೆನ್ನಾಗಿ ನೋಡ್ಕೋತಾನೆ, ನೀವು ಧೈರ್ಯವಾಗಿರಿ. ಫೆಬ್ರವರಿಲಿ ಹುಡುಗಿಗೂ ಕೆಲಸ ಸಿಗುತ್ತೆ. ಸರ್. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.